ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತು ಇವತ್ತು ಇಪ್ಪತ್ತಾರು ಐದು ಎರಡು ಸಾವಿರದ ಹತ್ತೊಂಬತ್ತು ಸಿಕ್ಸ್ ಟು ಏಯ್ಟ್ ಸಿ ಇ ಟಿ ನಾನ್ ಎಚ್ ಕೆ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನಾನು ಬಿಡಿಸ್ತಾ ಇದ್ದೇನೆ ಎಕ್ಸಾಮ್ ನಡೆದಿತ್ತು ಇವತ್ತು ಇಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತೇನೆ ಸೊ ನಮಗೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಬಿಡಿಸೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದಂತಹ ಶ್ರೀ ಹನುಮಂತಪ್ಪ ಸರ್ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ನೋಡಿ ಮೊದಲನೇ ಕ್ವಶನು ಹೀಗಿತ್ತು ಸಾಮಾನ್ಯ ಶಿಕ ಹದಿನೈದುನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದಂತಹ ಪೋರ್ಚುಗೀಸ್ ಯಾರಪ್ಪ ಅಂದರೆ ಗಾಮ ಇವರನ್ನು ಧರ್ಮ ಸುಧಾರಣೆಯ ಉಷಾ ತಾರೆ ಅಂತೇಳಿ ಕರೀತಾರೆ ಯಾರಂತಂದರೆ ಜಾನ್ ವೈಕ್ಲಿಫ್ರವರನ್ನು ಹಾಗೆಯೇ ಫ್ರೆಂಡ್ಸ್ ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಎಡ್ಮಂಡ್ ಸ್ಪೆನ್ಸರ್ ಬರೆದಿರ್ತಕ್ಕಂಥ ಕೃತಿ ಯಾವುದು ಫೇರಿ ಕ್ವೀನ್ ಅಂತೇಳಿ ನೆಕ್ಸ್ಟು ಕೆಳಕಂಡವರುಗಳಲ್ಲಿ ಮಾನ ಮಾನವತಾವಾದದ ಪಿತಾಮಹ ಅಂತೇಳಿ ಪ್ರಸಿದ್ಧರಾದವರನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಪೆಟ್ರಾರ್ಕ್ ಹಾಗೆಯೇ ಫರ್ಡಿನೆನ್ ಮೆಗಲನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವವನ್ನು ವಹಿಸಿ ಪ್ರಯಾಣವನ್ನು ಮುಂದುವರೆಸಿದವರು ಯಾರು ಅಂತಾರೆ ಅಂದರೆ ಆಪ್ಷನ್ ಫೋರ್ ಇದೆಲ್ಲ ಜಾನ್ ಸೆಬಾಸ್ಟಿಯನ್ ಎಲ್ಕಾನೊ ಇದು ಸರಿಯಾದಂತಹ ಉತ್ತರ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ಇದು ಪ್ರಶ್ನೆ ನಂಬರ್ ಸಿಕ್ಸ್ ಇದೆ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಹೊಂದುವಂತಹ ಸರಿಯಾದ ಆಯ್ಕೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ರೋಸರ್ ಬೇಕನ್ ಮದ್ದಿನ ಪುಡಿಯ ಉಪಯೋಗ ಮಾಡ್ತಾನೆ ಹಾಗೆಯೇ ಜಾಕ್ ಕೋಕ್ ನ್ಯೂಫರ್ ಆತ ಮಾಡಿದ್ದೇನಪ್ಪ ಅಂದರೆ ಸಿಸರಿನ್ ಶಸ್ತ್ರಚಿಕಿತ್ಸೆ ನೆಕ್ಸ್ಟ್ ಕೆಳಗಿನವುಗಳನ್ನು ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇದೆಲ್ಲ ಟಾಸ್ಮನ್ ಇವು ರಾಖಿ ಪರ್ವತಗಳು ಅಂತ ಹೇಳಿದರೆ ಸೊ ಇದು ರಾಂಗ್ ನೆಕ್ಸ್ಟ್ ಇಲ್ಲಿ ಹೇಳಿಕೆ ಮತ್ತು ಅದರ ಪ್ರತಿಪಾದನೆಯನ್ನು ಕೂಡ ಕೊಟ್ಟಿದ್ದಾರೆ ಹೇಳಿಕೆ ಎ ಅನಿಬೆಸೆಂಟ್ರನ್ನು ಶ್ವೇತ ಸರಸ್ವತಿ ಅಂತೇಳಿ ಕರಿತಾ ಇದ್ರು ಹಾಗೆ ಅನಿಬೆಸೆಂಟ್ರು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದವನ್ನು ಮಾಡಿದರು ಅಂತ ಇದೆ ಸೊ ಇಲ್ಲಿ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿರುತ್ತೆ ಆರ್ ಎನ ಒಂದು ಸರಿಯಾದ ವಿವರಣೆ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸಾರಿ ಆಪ್ಷನ್ ಫಸ್ಟ್ ಏನಿದೆ ಅಲ್ಲ ಸೊ ಇದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹೋಗೋಣ ಈಗ ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದವರು ಯಾರಪ್ಪ ಅಂದರೆ ಆಪ್ಷನ್ ಫಸ್ಟ್ ಥಾಮಸ್ ಕಾರ್ಲೈಲ್ ಅವರು ಈ ವಾಕ್ಯವನ್ನು ಹೇಳ್ತಾರೆ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಲಿಯೋಟಾಲ್ಸ್ಟೈ ಅನ್ನಾ ಕರನಿನ ಮ್ಯಾಕ್ಸಿಮ್ ಗಾಕಿ ಇವ್ರದು ಯಾವುದಂದರೆ ಕೃತಿ ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ಸನ್ ನೆಕ್ಸ್ಟು ಪ್ರತಿಪಾದನೆ ಮತ್ತು ಹೇಳಿಕೆಗಳಿದ್ದಾವೆ ನೋಡೋಣ ಪ್ರತಿಪಾದನೆ ಎ ಏನಿದೆ ಅಂದರೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಇಂಗ್ಲೆಂಡಿಗೆ ಮರಳಿದನು ಹಾಗೆಯೇ ಪ್ರತಿಪಾದನೆ ಆರ್ ಏನಿದೆ ಅಂದರೆ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಅಂತ ಹೇಳಿದೆ ಸೊ ಇದಕ್ಕೆ ಆನ್ಸರ್ ಏನು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಇದಕ್ಕೆ ನಾವು ಒಂದು ಸ್ಟಾರ್ ಮಾರ್ಕನ್ನು ಇಡ್ತೀವಿ ನೋಡೋಣ ಮುಂದೆ ಉತ್ತರ ಗೊತ್ತಾಯಿತು ಅಂದರೆ ಡೆಫಿನೆಟ್ಲಿ ನಾವು ನಿಮಗೆ ಹೇಳ್ತೀವಿ ಮೋಸ್ಟ್ಲಿ ನನಗೆ ಸೆಕೆಂಡು ಅಂತೇಳಿ ಅನಿಸುತ್ತೆ ನೋಡೋಣ ಆದರೂ ಕೂಡ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಹೇಳಿಕೆ ಮತ್ತು ಪ್ರತಿಪಾದನೆ ಇದೆ ಇಲ್ಲಿ ಕೂಡ ಕೋಮುವಾದವು ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ ಪ್ರತಿಪಾದನೆ ಆರೇನು ಹೇಳುತ್ತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯಾತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ ಇದು ಎ ಮತ್ತು ಆರ್ ಎರಡೂ ಸರಿ ಆರ್ ಎಗೆ ಸರಿಯಾದಂತಹ ವಿವರಣೆ ಆಗಿದೆ ಅಂತೇಳಿ ಹೇಳ್ತಾರೆ ಇದು ಉತ್ತರ ಸರಿ ಅನಿಸುತ್ತೆ ನೋಡೋಣ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಹೇಳ್ಬೋದು ಏನು ಆನ್ಸರ್ ಸರಿಯಾಗಿದ್ದು ಅಂದರೆ ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳೋದ್ರಿಂದ ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ನಾವು ಕರಿತೀವಿ ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ವಲಯ ಅಂತ ಪ್ರಾಥಮಿಕ ಘಟಕ ಅಂತೇಳಿ ಗ್ರಾಮ ಸಭಾವನ್ನ ಕರೀತಾರೆ ನೆಕ್ಸ್ಟು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷ ಪ್ರತ್ಯೇಕಿಸಲಾಗುತ್ತೆ ಅಂದರೆ ಎರಡು ಸಾವಿರದ ಮೂರು ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ದೆನ್ ವಿಲ್ ಮೂವ್ ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಆಪ್ಷನ್ ನಂಬರ್ ಟು ಇದೆಲ್ಲ ಐವತ್ತೆರಡನೇ ವಿಧಿಯನ್ವಯ ಹಾಗೆ ನೆಕ್ಸ್ಟು ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ನಲವತ್ತೆರಡನೇ ತಿದ್ದುಪಡಿ ಸಾಮಾಜಿಕ ವಿಕಾಸದ ಕರಿ ಪರಿಕಲ್ಪನೆಗೆ ಕಾರಣವಾದಂತಹ ಕೃತಿ ಯಾವುದು ಅಂತಂದರೆ ಅರಿಸ್ಟಾಟಲ್ರವರ ದಾಸ್ ಕ್ಯಾಪಿಟಲ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಚಾರ್ಲ್ಸ್ ಮೆಟ್ಕಾಫರ್ ಅವರ ಪ್ರಕಾರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿ ಸ್ವಯಂಪೂರ್ಣ ಮತ್ತು ಸ್ವತಂತ್ರವಾಗಿದೆ ಆದ್ದರಿಂದ ಹಳ್ಳಿಗಳನ್ನು ನಾವೇನಂತ ಕರಿಬೋದು ಅಂದರೆ ಪುಟ್ಟ ಗ್ರಾಮಗಳು ಅಂತಲೂ ಕೂಡ ನಾವು ಕರಿತೀವಿ ಪುಟ್ಟ ಗಣರಾಜ್ಯಗಳು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಹಾಗಾದರೆ ನೆಕ್ಸ್ಟ್ ನೋಡೋಣ ಈಗ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಯಾವ ವಿಧಿ ಅಂದರೆ ಸಂವಿಧಾನದ ಹದಿನೇಳನೇ ವಿಧಿ ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಲಂಡನ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದು ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬಟ್ ಸ್ಥಾಪನೆಗೊಂಡಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನೆಕ್ಸ್ಟ್ ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಈ ವಲಯಕ್ಕೆ ಸೇ ಉದಾಹರಣೆಯಾಗಿದೆ ಅಂತ ಹೇಳಿದರು ಯಾವ ವಲಯ ಅಂದರೆ ಪ್ರಾಥಮಿಕ ವಲಯ ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವಂತಹ ಸರಿಯಾದ ಅಂಶ ಅಂತಂದರೆ ಯಾವುದು ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ ಕಚ್ಚಾ ಸರಕುಗಳ ಅಲಭ್ಯತೆ ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಮೇಲಿಂದ ಮೇಲೆ ಬಂದೆರಗುವ ಬರಗಾಲ ಈ ಕೃಷಿ ಕೇಳಿದಾನೆ ಅಂತಂದರೆ ಇಲ್ಲಿ ಏನು ಹೇಳಿದಾರಲ್ಲ ಸಿ ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಮತ್ತು ಮೇಲಿಂದ ಮೇಲೆ ಬಂದಂತಹ ಬರಗಾಲದಿಂದಾಗಿ ಏನಾಗುತ್ತೆ ಕೃಷಿಗೆ ತುಂಬಾ ಬಿಕ್ಕಟ್ಟಾಗುತ್ತೆ ಆಪ್ಷನ್ ನಂಬರ್ ತ್ರೀ ಏನಿದೆ ಅಲ್ಲ ಸಿ ಮತ್ತು ಡಿ ಇದು ಇಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಪೆಕ್ ಈ ಒಪ್ಪಂದ ನೀತಿಯ ಒಂದು ಭಾಗವಾಗಿದೆ ಯಾವ ನೀತಿ ಅಂದರೆ ಜಾಗತೀಕರಣ ಜಾಗತೀಕರಣದ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಈಗ ಇಪ್ಪತ್ತೇಳನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಈ ಕೆಳಗಿನವುಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಕರಾಜ್ ಮುಸ್ಲಿಮೇತರರ ಮೇಲಿನ ಭೂತೆರಿಗೆ ಉಷ್ರಾ ಮುಸ್ಲಿಮರ ಒಂದು ಮೇಲಿನ ಕೃಷಿ ತೆರಿಗೆ ಜೆಸಿಯ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಸೊ ಯಾವುದು ಸರಿ ಅಂತಂದರೆ ಮೂರು ಕೂಡ ಸರಿಯಾಗಿದೆ ಹಾಗಾಗಿ ಎ ಮತ್ತು ಬಿ ಸಿ ಮೂರು ಕೂಡ ಏನಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ತ್ರೀ ಈಸ್ ದ ರೈಟ್ ಆನ್ಸರ್ ಪಟ್ಟಿ ಒಂದು ಮತ್ತು ಎರಡರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಲಿಂಕನ್ನು ಕೊಟ್ಟಿದ್ದಾರೆ ಹೊಂದಿಸಿ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿರಿ ಅಂತೇಳಿದೆ ಈ ಜೋಗಿ ಬೆಟ್ಟವ ಯಾಣ ರಂಗನತಿಟ್ಟು ಗುಡವಿ ಎಲ್ಲೆಲ್ಲಿ ನೋಡ್ಬೋದು ಯಾಣವನ್ನು ಉತ್ತರ ಕನ್ನಡ ಹಾಗೆ ರಂಗನತಿಟ್ಟು ಎಲ್ಲಿ ನೋಡ್ತೀವಿ ಇಲ್ಲಿ ಆಮೇಲೆ ಗುಡವಿ ಶಿವಮೊಗ್ಗ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ನಂಬರ್ ಫೋರ್ ಇದೆಲ್ಲ ಇದು ರೈಟ್ ಆನ್ಸರ್ ನೆಕ್ಸ್ಟು ಈ ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತೆ ಆಪ್ಷನ್ ನಂಬರ್ ಫಸ್ಟ್ ಏನಿದೆಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಹೆಚ್ಚು ಮಳೆಯನ್ನು ತರುತ್ತೆ ಹಾಗಾದರೆ ನಾವು ಇನ್ನುಳಿದಂತಹ ಪ್ರಶ್ನೆಗಳನ್ನು ಮುಂದಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್